ಬಿಜೆಪಿ ಶಾಸಕರ ಕ್ಷೇತ್ರದ ಘೋರ ಕಥೆ ಇದು. ಬಿಜೆಪಿ ಶಾಸಕರಿಗೆ ಒಂದು ವಿಡಿಯೋವನ್ನು ನಾವೀಗ ತೋರಿಸ್ತೀವಿ. ಆ ಕ್ಷೇತ್ರದಲ್ಲಿ ಹನಿ ಕುಡಿಯುವ ನೀರಿಗೆ 1 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಊರಲ್ಲಿರುವ ಆ ಬಾವಿಗೆ ಇಳಿಯೋದೇ ಒಂದು ದೊಡ್ಡ ಸಾಹಸ. ಕಾಲಜಾರಿ ಹೆಚ್ಚು ಕಡಿಮೆ ಆದರೆ ಯಾರ್ಗತಿ ಅಂತಕ್ಕಂಥ ಪ್ರಶ್ನೆ. ಇದು ದುರ್ಯೋಧನ ಐಹೊಳೆ ಪ್ರತಿನಿಧಿಸುವ ರಾಯಭಾಗ ವಿಧಾನಸಭಾ ಕ್ಷೇತ್ರ, ಬೆಳಗಾವಿ ಜಿಲ್ಲೆ ವಡ್ರಾಳ ಗ್ರಾಮ, ರಾಯಭಾಗ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವಡ್ರಾಳ ಗ್ರಾಮದ ಭೀಕರ ದೃಶ್ಯ. 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇದೇ ಬಾವಿ ನೀರಿನ ಮೂಲವಾಗಿದೆ. ಆದರೆ ಶಾಸಕ ಐಹೊಳೆ ದುರ್ಯೋಧನ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿಲ್ಲ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಾ, ನೀರು ಕೂಡ ಶುಚಿಯಾಗಿಲ್ಲ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಗಲೀಜು ನೀರು ಥರ ಕಾಣಿಸ್ತಾ ಇದೆ. ಆದರೆ ಪಾಪ ಅದು ಜೀವಜಲ, ಬೇರೆ ದಾರಿ ಇಲ್ಲ. ದನ ಕರುಗಳಿಗೆ, ಮನುಷ್ಯರಿಗೆ, ಎಲ್ರಿಗೂ ಕೂಡ ಆ ನೀರೇ ಜೀವಾಳ. ಎಷ್ಟು ಕಷ್ಟಪಟ್ಟು ಇಳಿತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನೀವೀಗ. ಅಲ್ಲಿ ಒಂದು ಚೂರು ಕಾಲ್ ಜಾರಿ ಬಿದ್ದು ಹೆಚ್ಚು ಕಡಿಮೆ ಆದರೆ ಉತ್ತರ ಕೊಡೋರು ಯಾರು? ಈ ಶಾಸಕರಿಗೆ ನನ್ನ ಕ್ಷೇತ್ರದಲ್ಲಿ ಈ ಊರಿದೆ, ವಡ್ರಾಳ ಅಂತಕ್ಕಂಥ ಗ್ರಾಮ, ಆ ಗ್ರಾಮದಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತಕ್ಕಂಥದ್ದು ಗೊತ್ತಿದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲ. ಆದರೆ ಚುನಾವಣೆಗೆ ಬಂದಾಗ ಮಾತ್ರ ಉದ್ದುದ್ದ ಭಾಷಣ ಬಿಗಿದು ನಿಮ್ಮ ಜೀವನವನ್ನು ಹಸನ ಮಾಡಿಬಿಡ್ತೀವಿ ಅಂತ ಭರವಸೆಗಳನ್ನು ಕೊಡ್ತಾರೆ. ಆದರೆ ಚುನಾವಣೆ ಮುಗಿದ ನಂತರ ಯಾರು ಕ್ಷೇತ್ರದ ಗ್ರಾಮಗಳಿಗೆ ಯಾರೂ ಹೋಗೋದಿಲ್ಲ, ತೆರಳೋದಿಲ್ಲ, ಆ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನೀವೀಗ. ಸುಮಾರು 50ಕ್ಕೂ ಹೆಚ್ಚು ಕುಟುಂಬ ಇರತಕ್ಕಂಥ ವಡ್ರಾಳ ಅಂತ ಈ ಗ್ರಾಮದ ಹೆಸರು. ಇದು ರಾಯಭಾಗ ಕ್ಷೇತ್ರಕ್ಕೆ ಬರುತ್ತೆ. ರಾಯಭಾಗದ ಶಾಸಕರು ದುರ್ಯೋಧನ ಐಹೊಳೆ, ಅವರು ಈ ವಿಚಾರದ ಬಗ್ಗೆ ಏನಾದರೂ ಕ್ರಮ ತಗೊಳ್ತಾರಾ ಇಲ್ವಾ? ಏನೂ ಇಲ್ಲ ಅಂತಂದರೆ ಕುಡಿಯೋ ನೀರಿನ ಟ್ಯಾಂಕರ್ ಆದರೂ ಅಟ್ಲೀಸ್ಟ್ ಆ ಊರಿಗೆ ಕಳಿಸ್ಬೋದು. ದಿನ ಬಿಟ್ಟು ದಿನನೋ ಅಥವಾ 2 ದಿನಕ್ಕೆ ಒಂದು ಸಾರಿ ತಿನ್ನೋ ಆ ನೀರು ಟ್ಯಾಂಕರ್. ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಕ್ರಮ ಕೈಗೊಂಡಿರೋ ಉದಾಹರಣೆಗಳಿದೆ. ಆದರೆ ಈ ಊರಿಗೆ ಅದ್ಯಾವುದರ ಸೌಲಭ್ಯಗಳೂ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಕೇವಲ ಒಂದು ಹನಿ ನೀರಿಗೋಸ್ಕರ ಇವರು 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಹೋಗಲಿ, 1 ಕಿಲೋಮೀಟರ್ ನಡ್ಕೊಂಡು ಹೋದರೂ ಕೂಡ ಏನು ಸುಭಿಕ್ಷವಾಗಿ ನೀರು ಸಿಗುತ್ತಾ? ಇಲ್ಲ. ಇದ್ಯಾವುದೋ ಒಂದು ಬಾವಿ, ಆ ಬಾವಿಯಲ್ಲಿರ್ತಕ್ಕಂಥ ಕೊಳಚೆ ನೀರು, ಆ ನೀರನ್ನೇ ಇವರು ಪಾಪ ತಮ್ಮ ದಿನನಿತ್ಯದ ಬಳಕೆಗೆ ಬಳಸಬೇಕು ಅಂತಂದರೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಘೋರವಾಗಿದೆ. ಇನ್ನೂ ಸರಿಯಾಗಿ ಬೇಸಿಗೆ ಆರಂಭ ಆಗಿಲ್ಲ, ಈಗೀಗ ಶುರು. ಅಕಸ್ಮಾತ್ ಬೇಸಿಗೆ ಕೂಡ ವಿಪರೀತವಾಗಿ ಶುರುವಾಗಿ ಆ ನೀರು ಕೂಡ ಏನಾದರೂ ಹಿಂಗೆ ಹೋಗ್ಬಿಟ್ರೆ, ಆ ಬಾವಿ ನೀರು ಕೂಡ ಇನ್ನೆಲ್ಲಿ ಗತಿ ಇವರಿಗೆ? ನೀರು ಕುಡಿಯೋದಕ್ಕೆ, ನೀರು ತರೋದಕ್ಕೆ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥ ಕನಿಷ್ಠ ಇದು ಪ್ರಜ್ಞೆ ಕೂಡ ಅವ್ರಿಗಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಚೇತನ್ ಅವರಿಂದ. ಚೇತನ್, ಈ ವಡ್ರಾಳ ಗ್ರಾಮದ ಜನ ಇಷ್ಟು ಕಷ್ಟಪಡ್ತಾ ಇದಾರಲ್ಲ ನೀರಿಗೋಸ್ಕರ, ಯಾರ ಗಮನಕ್ಕೂ ಬಂದಿಲ್ವಾ ಇದು? ಖಂಡಿತವಾಗಿಯೂ ಅರವಿಂದ್, ಏನು ಕಳೆದ ಹಲವಾರು ವರ್ಷಗಳಿಂದ ಈ ಜನ ಇದೆ, ತೋಟದ ವಸತಿ ಜನ, ಅವರು ಸಾಕಷ್ಟು ಕುಡಿಯೋ ನೀರಿಗಾಗಿ ಹರ ಸಾಹಸನ ಪಡ್ತಾರೆ. 1 ಕಿಲೋಮೀಟರ್ ದೂರ ಏನಿದೆ, ದೂರದಿಂದ ಕ್ರಮಿಸಿ ಅಲ್ಲಿಂದ ಬಾವಿಯಿಂದ ನೀರು ತರುವಂತ ಕೆಲಸವನ್ನ ಅಲ್ಲಿನ ಮಹಿಳೆಯರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದಿನನಿತ್ಯ ಇದೇ ಪರದಾಟವನ್ನ ಅಲ್ಲಿನ ಮಹಿಳೆಯರು, ಅಲ್ಲಿನ ಜನ ಅನುಭವಿಸ್ತಿದ್ರು ಕೂಡ ಇದುವರೆಗೂ ಯಾವುದೇ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಪ್ರಮುಖವಾಗಿ ಈ ಏನು ಗ್ರಾಮ ಇದೆ, ಗ್ರಾಮದ ಮೇಲೆ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಪೈಪ್ ಲೈನ್ ಹೋಗುತ್ತೆ. ಆ ಪೈಪ್ ಲೈನ್ ಮೂಲಕ ಈ ಕುಡಿಯುವ ನೀರಿಗೆ, ಈ ಜನರಿಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋ ಸೌಜನ್ಯತೆಯನ್ನು ಕೂಡ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಮಾಡಿಲ್ಲ. ಹೀಗಾಗಿ ಎಲ್ಲೋ ಒಂದು ರೀತಿಯಾದಂತ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಇಲ್ಲಿನ ಜನರು ಹೊರಾಗ್ತಾ ಇದ್ದಾರೆ ಅರವಿಂದ್. ಅಲ್ಲ, ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೈಪ್ ಅವ್ರ ಊರ್ ಮುಖಾಂತರನೇ ಹೋಗುತ್ತೆ ಅಂತಿರಲ್ಲ, ಆ ಪೈಪ್ ಅನ್ನ ಒಂಚೂರು ಈ ಊರ್ ಕಡೆ ತಿರುಗಿಸಿ ಅಲ್ಪ ಸ್ವಲ್ಪ ನೀರು ಕೊಡಕ್ಕಾಗಲ್ವಾ? ಖಂಡಿತವಾಗಿಯೂ ಕೆಲಸವನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಈ ಸಮಸ್ಯೆಯನ್ನ ಇಲ್ಲಿನ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಹಲವು ಬಾರಿ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಏನ್ ಜನಪ್ರತಿನಿಧಿಗಳಿದ್ದಾರೆ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಶಾಸಕರ ಗಮನಕ್ಕೂ ಈ ವಿಷಯವನ್ನ ಹಲವು ಬಾರಿ ಮಾಧ್ಯಮಗಳಾಗಲಿ ಅಲ್ಲಿನ ಜನರಾಗಲಿ ಅವರ ಗಮನಕ್ಕೆ ತಂದ್ರು ಕೂಡ ಇದುವರೆಗೆ ಕುಡಿಯುವ ನೀರಿನ ಸಂಪರ್ಕವನ್ನ ಜನರಿಗೆ ಕಲ್ಪಿಸಿಲ್ಲ. ಹೀಗಾಗಿ ಸಾಕಷ್ಟು ಜನರು ಅದರಲ್ಲಿ ತಮ್ಮ ಜೀವವನ್ನ ಪಣಕ್ಕೆ ಇಟ್ಟು ನೀರು ತರುವಂತಹ ಕಾರ್ಯವನ್ನ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಒಂದು ಆಕ್ರೋಶ ಮತ್ತು ಹಿಡಿಶಾಪವನ್ನ ಇಲ್ಲಿನ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಲ್ಲಿನ ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಈ ವಡ್ರಾಳ ಗ್ರಾಮದಲ್ಲಿ ಒಂದು ಬೋರ್ವೆಲ್ ಇಲ್ವಾ? ಹ್ಯಾಂಡ್ ಪಂಪ್ ಅಂತಾರಲ್ಲ ಆತರ ಒಂದು ಬೋರ್ವೆಲ್ ಕೂಡ ಇಲ್ವಾ ಚೇತನ್? ಖಂಡಿತವಾಗಿ ಏನು ಅರವಿಂದ್, ಈ ಗ್ರಾಮ ಏನಿದೆ ಸಂಪೂರ್ಣವಾಗಿ ಬರಪೀಡಿತ ಗ್ರಾಮ. ಇಲ್ಲಿ ಸಾಕಷ್ಟು ಬೋರ್ವೆಲ್ ಕೊರೆಸಿದ್ರು ಕೂಡ ನೀರು ಬರದೇ ಇರುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಏನು ಒಂದು ಬಾವಿ ಇದೆ, ಬಾವಿಯಿಂದಾನೇ ನೀರು ತರಬೇಕು. ಹೀಗಾಗಿ ಆ ಬಾವಿಯಲ್ಲಿ ಕೂಡ ಸಾಕಷ್ಟು ಅಡೆತಡೆಗಳಿದಾವೆ, ಕಲ್ಲು ಇದಾವೆ. ಆ ಕಲ್ಲನ್ನ ಕ್ರಮಿಸಿ ಒಂದ್ ಚೂರಾದ್ರೂ ಆಯ ತಪ್ಪಿದ್ರೆ ಬಾವಿಯಲ್ಲಿ ಬಿದ್ದು ಪ್ರಾಣ ಕಳಿಸುವಂತ ಪರಿಸ್ಥಿತಿ. ಆದ್ರೂ ಕೂಡ ಇಲ್ಲಿ ಯಾರು ತಲೆ ಕೆಡಿಸಿಕೊಳ್ಳದೆ ಇರುವುದು ಒಂದು ಸಾಕಷ್ಟು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಈ ಬೇಸಿಗೆನಲ್ಲಿ ಈ ಬಾವಿ ನೀರು ಬತ್ತೋದ್ರೆ ಏನ್ ಗತಿ ಚೇತನ್?
ಆವಾಗ ಈಗ ಏನು ಟ್ಯಾಂಕರ್ ಮೂಲಕ ನೀರು ಸರಬರಾಜನ್ನ ಅಲ್ಲಿನ ತಾಲೂಕು ಆಡಳಿತ ಮಾಡುತ್ತೆ. ಅರವಿಂದ್ ಈಗ ಫೆಬ್ರವರಿ ಮಾರ್ಚ್ ವರೆಗೂ ಮಾತ್ರ ಆ ಬಾವಿಯಲ್ಲಿ ನೀರಿರುತ್ತೆ. ಮುಂದಿನ ತಿಂಗಳಲ್ಲಿ ಸಾಕಷ್ಟು ಒಂದು ಕುಡಿಯುವ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಉಲ್ಬಣಿಸುತ್ತೆ. ಕಳೆದ ಬಾರಿಯೂ ಕೂಡ ಆ ಸುತ್ತಮುತ್ತಲಿನ ಒಂದು ಐದಾರು ಹಳ್ಳಿಗಳಿದಾವೆ ನಾಗರಮನೋಳಿ ಹೋಬಳಿಯಲ್ಲಿ. ಆ ಗ್ರಾಮಗಳಲ್ಲಿ ಪ್ರತಿ ಬಾರಿಯೂ ಕುಡಿಯುವ ನೀರನ್ನ ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವಂತ ಕೆಲಸವನ್ನ ಇಲ್ಲಿನ ಜಿಲ್ಲಾಡಳಿತ ಮಾಡುತ್ತೆ. ಆದ್ರೂ ಕೂಡ ಈ ಬಾವಿಯಲ್ಲಿ ನೀರು ಇರುವವರೆಗೂ ಮಾತ್ರ ಜನರು ಈ ರೀತಿ ಕಷ್ಟಪಟ್ಟು ನೀರು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಂತರ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಜನರಿಗೆ ಒಂದು ಕುಡಿಯುವ ನೀರನ್ನ ಕಲ್ಪಿಸಬೇಕೆನ್ನುವುದು ಇಲ್ಲಿ ಈ ಜನರ ಆಗ್ರಹವಾಗಿದೆ. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ.